Ställ dig här till kvällstiden. ನಮಸ್ಕಾರ. ನಮಗೆ ಈ ಶುಭ ಕಾರ್ಯಕ್ಕಾಗಲಿ ಮತ್ತು ಅಡಿಗೆಗಾಗಲಿ ಮದ್ದಿಗಾಗಲಿ ಎಲ್ಲದಕ್ಕೆ ಕೂಡ ನಮಗೆ ಅರಶಿನ ಹುಡಿಯನ್ನು ಬಳಸ್ತೇವೆ. ಅಷ್ಟು ಅಗತ್ಯ ಉಂಟು ನಮಗೆ ಅದರ. ಮತ್ತು ಈ ಅರಶಿನ ಹುಡಿಯನ್ನು ಬೆಳೆಯೋದು ಅಂತ ಹೇಳಿದರೆ ಇದು ಈ ಗಡ್ಡೆ ರೀತಿಯಲ್ಲಿರ್ತದೆ. ಅದನ್ನು ಮಣ್ಣಿಂದ ಒಕ್ಕಿ ತೆಗಿಬೇಕು. ಈ ಅರಶಿನವನ್ನು ನೆಡೋದು ಅಂತ ಹೇಳಿದರೆ ಸಾಮಾನ್ಯವಾಗಿ ನಾವು ಜೂನ್ ತಿಂಗಳಲ್ಲೆಲ್ಲ ನೆಟ್ಟರೆ ಇದಕ್ಕೆ ಒಂದು 6 ತಿಂಗಳು ಬೇಕಾಗ್ತದೆ ಬೆಳೀಲಿಕ್ಕೆ. ಈಗ ಜನವರಿ ಫೆಬ್ರವರಿ ಆ ಟೈಮಲ್ಲಿ ಹೋಗಿ ಇದನ್ನು ಒಕ್ಕಲಿಕ್ಕೆ ಆಗ್ತದೆ. ಒಕ್ಕಲಿಕ್ಕೆ ಆಗೋದು ಹೇಗೆ ಅಂತ ಗೊತ್ತಾಗೋದು ಅಂತ ಹೇಳಿದರೆ ಇದು ನೋಡಿ, ಇದರ ಮೇಲಿನ ಗಿಡ ಇರ್ತದಲ್ಲ ಇದೆಲ್ಲ ಬಾಡಿ ಬೀಳ್ತದೆ. ಆ ಹೊತ್ತಿಗಾಗೋಗಿ ಇದು ಒಕ್ಕಲಿಕ್ಕೆ ಸರಿಯಾದ ಸಮಯ. ಇಲ್ಲಿ ಸುತ್ತಮುತ್ತಲಿರುವಂತಹ ಬಲ್ಲೆಯನ್ನೆಲ್ಲ ಕೆರೆಸಿ ತೆಗೆದು ಮತ್ತು ಇದರ ಈ ಮೇಲಿರುವಂತಹ ಬಾಡಿ ಬಿದ್ದ ಸೊಪ್ಪುಗಳುಂಟಲ್ಲ ಅದನ್ನು ಕೂಡ ಕೆರೆಸಿ ತೆಗೆಯೋದು ಮತ್ತು ಇದನ್ನು ಒಕ್ಕುವ. ಈ ಅರಶಿನದ ಎಲೆಯಲ್ಲಿ ಗೆಣಸಲೆ ಅಂತೇಳಿ ಮತ್ತು ಕಡುಬು ಅಂತೆಲ್ಲ ಮಾಡಲಿಕ್ಕೆ ಆಗ್ತದೆ. ಒಳ್ಳೆ ಇಲ್ಲಿ ಬಂದಾಗ ನನಗೆ ಒಕ್ಕುವ ಒಳ್ಳೆ ಪರಿಮಳ ಬರಲಿಕ್ಕೆ ಶುರು ಆಯಿತು. ಹಾಗೆ ನನಗೆ ಅದರ ನೆನಪಾಯಿತು. ಆ ವಿಡಿಯೋನ ನಾನು ಇನ್ನೊಮ್ಮೆ ಮಾಡ್ತೇನೆ. ಅರಶಿನದ ಗಡ್ಡೆ ಹೇಗುಂಟು ಅಂತೇಳಿ ನೋಡಿ, ಒಳ್ಳೆ ಪರಿಮಳ ಬರ್ತದೆ. ಮತ್ತು ಈ ಅರಶಿನಕ್ಕಾಗುವಾಗ ಹೆಗ್ಗಣ ಮತ್ತು ಹಂದಿ ಹೀಗಿರೋದ್ರ ಉಪದ್ರಲ ಏನೂ ಇರುವುದಿಲ್ಲ. ಹಾಗಾಗಿ ಅರಶಿನದ ಗಡ್ಡೆ ಒಂದು ಸರಿಯಾಗಿ ಸಿಗ್ತದೆ. ನಮಗೆಲ್ಲ ಒಕ್ಕಿ ಆಯಿತು, ನಮಗೆ ಇಷ್ಟು ಸಿಕ್ಕಿದೆ. ಒಳ್ಳೆ ಗಡ್ಡೆ ಕೂಡ ನೋಡಿ, ಈ ರೀತಿಯಾಗಿದೆ ಗಡ್ಡೆ. ಇನ್ನೇ ಇದನ್ನು ತಗೊಂಡು ಹೋಗುವ. ಇನ್ನೀ ಗಡ್ಡೆಗಳನ್ನು ತೊಳಿಲಿಕ್ಕುಂಟು. ತೊಳಿಲಿಕ್ಕೆ ಚೆನ್ನಾಗಿ ಕ್ಲೀನ್ ಆಗಬೇಕಲ್ಲ, ಮಣ್ಣೆಲ್ಲ ಹೋಗಲಿಕ್ಕೆ ಬೇಕಾಗಿ ಇದನ್ನೆಲ್ಲ ಬಿಡಿ ಬಿಡಿ ಮಾಡ್ತೇನೆ. ಹೀಗೆ ಬಿಡಿ ಬಿಡಿ ಮಾಡಿದರೆ ಚೆಂದ ಕ್ಲೀನ್ ಆಗ್ತದೆ. ಈ ಅರಶಿನದ ಗಡ್ಡೆಯನ್ನು ಯಾವುದನ್ನು ನೆಟ್ಟರೂ ಕೂಡ ಇದು ಹುಟ್ಟಿ ಬರ್ತದೆ. ಮಾತ್ರ ನಾವು ನೆಡುವಾಗ ಉಂಟಲ್ಲ ಹೀಗಿರುವ ಚಿಕ್ಕದನ್ನು ಮಾತ್ರ ನೆಡುವಂಥದ್ದು, ಬಾಕಿ ಎಲ್ಲವನ್ನು ಕೂಡ ಹುಡಿ ಮಾಡಲಿಕ್ಕೆ ಯೂಸ್ ಮಾಡೋದು. ನಾನಿದನ್ನೀಗ ಬಿಡಿಸುವಾಗ ಈ ನಡುವಿನ ಗಡ್ಡೆ ಉಂಟಲ್ಲ, ಅಂದರೆ ನಾವು ಕಳೆದ ಸಲ ನೆಟ್ಟಂತಹ ಗಡ್ಡೆ, ಅದನ್ನು ಮಾತ್ರ ನಾನು ಬೇರೆ ಇಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇದನ್ನು ಹುಡಿ ಮಾಡುವಾಗ ಇದರ ಕಲರ್ ಸ್ವಲ್ಪ ಚೇಂಜ್ ಇರ್ತದೆ. ಈ ಕ್ವಾಲಿಟಿಯ ಮೇಲೆ ಹೇಳೋದಾದರೆ ಇದರ ಈ ಬಾಕಿ ಉಳಿದ ಗಡ್ಡೆಗಳುಂಟಲ್ಲ ಇದರ ಕಲರ್ ಸ್ವಲ್ಪ ಡಾರ್ಕ್ ಇರ್ತದೆ, ಹಾಗೆ ಈ ಗಡ್ಡೆಯ ಕಲರ್ ಸ್ವಲ್ಪ ಲೈಟ್ ಆಗಿರ್ತದೆ. ಹುಡಿ ಮಾಡಲಿಕ್ಕೆ ಇದನ್ನು ಕೂಡ ಉಪಯೋಗಿಸ್ಲಿಕ್ಕುಂಟು, ಮಾತ್ರ ಇದನ್ನು ಬೇರೆ ಹುಡಿ ಮಾಡಿ ಇಟ್ಟುಕೊಳ್ಳೋದು. ಅಕ್ಕ ಈ ಮುಂದೆ ಇಷ್ಟು ಹಿಂಗೆ ಕೆಲಸ ಮಾಡಿದ್ದೆ ಅರಶಿನದ್ದು ನೋಡಿ. ಈಗ ಅರಶಿನ ಎಲ್ಲ ಬಿಡಿಸಿ ಆಯಿತು, ಬೇರೆ ಬೇರೆ ಮಾಡಿ ಇಟ್ಟುಕೊಂಡಿದ್ದೇನೆ. ಈ ಗಡ್ಡೆ ಸಣ್ಣ ಸಣ್ಣ ಗಡ್ಡೆಗಳನ್ನು ಇಲ್ಲಿ ಇಟ್ಟಿದ್ದೇನೆ, ಹಾಗೆ ನಡುವಿನ ಗಡ್ಡೆ ಉಂಟಲ್ಲ ಅದನ್ನು ಕೂಡ ಬೇರೆ ಇಟ್ಟಿದ್ದೇನೆ. ಇನ್ನೀಗ ಎರಡನ್ನು ಕೂಡ ಚೆನ್ನಾಗಿ ತೊಳಿಬೇಕು. ನೋಡಿ, ಇನ್ನೀಗ ಈ ಅರಶಿನ ಗಡ್ಡೆಗಳನ್ನೆಲ್ಲ ಚೆನ್ನಾಗಿ ತೊಳಿಬೇಕು. ಮಣ್ಣೆಲ್ಲ ಸರಿಯಾಗಿ ಹೋಗುವ ಹಾಗೆ ಎರಡೆರಡು ಸಲ ತೊಳೆದುಕೊಳ್ಬೇಕು. ಎರಡನೇ ಸಲ ತೊಳೆಯುವಾಗ ಈ ಗಡ್ಡೆ ಮಣ್ಣೆಲ್ಲ ಹೋಗುವ ರೀತಿಯಲ್ಲಿ ಸರಿಯಾಗಿ ತೊಳಿಬೇಕು. ಯಾಕೆಂತ ಹೇಳಿದರೆ ಈ ಅರಶಿನ ಹುಡಿಯ ಕಲರ್ ಡಲ್ ಆಗ್ತದೆ ಈ ಗಡ್ಡೆಯಲ್ಲಿರುವ ಮಣ್ಣೆಲ್ಲ ಉಳಿದ್ರೆ. ಹಾಗಾಗಿ ಸರಿಯಾಗಿ ತೊಳಿಬೇಕು. ನೋಡಿದ ಈಗ ಎರಡು ಸಲ ಚೆನ್ನಾಗಿ ತೊಳೆದಾಯಿತು. ಈಗ ಇದರ ನೀರೆಲ್ಲ ಇಲ್ಲಿ ಇಳಿದು ಹೋಗಲಿ. ಅಷ್ಟೊತ್ತಿಗಾಗುವಾಗ ನಾವು ಈ ತೆಗೆದಿಟ್ಟಂತಹ ಗಡ್ಡೆ ಉಂಟಲ್ಲ ದೊಡ್ಡ ನಡುವಿನ ಗಡ್ಡೆ, ಇದರ ಬೇರನ್ನೆಲ್ಲ ತೆಗೆದು ಇದನ್ನು ತೊಳೆಯುವ ವ್ಯವಸ್ಥೆಗೆ ಮಾಡುವ. ಈ ನಡುವಿನ ಗಡ್ಡೆಯನ್ನು ಹುಡಿ ಮಾಡುವಾಗ ಇದನ್ನು ಸ್ವಲ್ಪ ಬೇರೆ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂತೇಳಿದರೆ ಇದರ ಕಲರ್ ಸ್ವಲ್ಪ ವ್ಯತ್ಯಾಸ ಇರ್ತದೆ. ನೋಡಿ, ದಪ್ಪದ ಗಡ್ಡೆಯದ್ದು ಕೂಡ ಬೇರೆ ಎಲ್ಲ ತೆಗೆದಾಯಿತು. ಇನ್ನೀಗ ಇದನ್ನು ಚಂದಕ್ಕೆ 2-3 ಸಲ ತೊಳಿಬೇಕು. ಇನ್ನೀಗ ನಾವೆಲ್ಲರೂ ಸೇರಿಕೊಂಡು ಇದನ್ನು ಕೊರಿತಾ ಇದ್ದೇವೆ. ಇದನ್ನು ಹೀಗೆ ಕೊರಿಬೇಕು ಅಂತೇನಿಲ್ಲ, ನಾನು ಉದ್ದಕ್ಕೆ ಈ ರೀತಿಯಾಗಿ ಸ್ಲೈಸ್ ಕೊರಿತಾ ಇದ್ದೇನೆ. ಬೇಕಾದರೆ ಇದನ್ನು ರೌಂಡಾಗಿ ಬೇಕಾದರೂ ಕೊರೆದುಕೊಳ್ಬೋದು. ಇದನ್ನು ಇನ್ನು ಒಣಗಿಸ್ಲಿಕ್ಕೆ ಇರುವಂಥದ್ದು. ಹಾಗೆ ಕಳೆದ ವಿಡಿಯೋದಲ್ಲಿ ನೀವು ನಿಮ್ಮೊಟ್ಟಿಗಿರುವವರನ್ನು ಯಾರೆಲ್ಲ ಅಂತೇಳಿ ಪರಿಚಯ ಮಾಡಬೇಕು ಅಂತ ಕೂಡ ಕೇಳಿದ್ರಿ. ಹಾಗೆ ಇವರು ನನ್ನ ಮಾವ ರಾಮಕೃಷ್ಣ ಭಟ್ ಪುಂಜತೋಡಿ ಅಂತ ಹೇಳಿಕೊಂಡು, ಹಾಗೆ
ಇವ ನನ್ನ ಅಕ್ಕನ ಮಗ ಅಮೇಯ ಭಟ್ ಅಂತ ಹೇಳಿಕೊಂಡು, ಹಾಗೆ ಇವರು ನನ್ನ ಅಕ್ಕ ಪ್ರಸನ್ನ ಅಂತ ಹೇಳಿಕೊಂಡು. ಈ ಅರಶಿನವನ್ನು ಉಂಟಲ್ಲ, ಮೊದಲಿಂದಲೇ ಬೇರೆ ಬೇರೆ ವಿಷಯಗಳಿಗೆ ಮದ್ದಾಗಿ ಉಪಯೋಗಿಸ್ತಾ ಇದ್ರು. ಈಗ ಮೊದಲಿನ ಕಾಲದಲ್ಲಿ ಇಂಥ ಮಾತ್ರ ಅಲ್ಲ, ಈಗಿನ ಕಾಲದಲ್ಲಿ ಸಹ ಹಾಗೆ ತಕ್ಷಣಕ್ಕೆ ಮನೆ ಮದ್ದಾಗಿ ಈ ಅರಶಿನವನ್ನು ಹೆಚ್ಚಾಗಿ ಬಳಸ್ತಾರೆ. ಈ ಕೈಗೆಲ್ಲ ಗಾಯ ಆದ್ರೆ ಉಂಟಲ್ಲ, ತಕ್ಷಣಕ್ಕೆ ಈ ರಕ್ತ ಎಲ್ಲ ಕಟ್ಟಲಿಕ್ಕೆ ಬೇಕಾಗಿ ಗಾಯ ಆದ ಸ್ಥಳಕ್ಕೆ ಈ ಅರಶಿನ ಹುಡಿಯನ್ನೆಲ್ಲ ಹಾಕುದುಂಟು. ಹಾಗೆ ಮತ್ತೆ ಈ ಜೇನುಹುಳ ಚೇಳು ಮುಂತಾದವುಗಳೆಲ್ಲ ಕಚ್ಚಿದ್ರೆ ಅರಶಿನ ಹುಡಿಯನ್ನು ಕಚ್ಚಿದ ಸ್ಥಳಕ್ಕೆ ಅರಶಿನ ಹುಡಿಯನ್ನು ಹಾಕುದುಂಟು, ಯಾಕೆಂತ ಹೇಳಿದ್ರೆ ನಂಜು ಹೋಗ್ಲಿಕ್ಕೆ ಬೇಕಾಗಿ. ಮತ್ತೆ ಈ ಮಳೆಗಾಲದಲ್ಲಿ ತೋಟಕ್ಕೆ ಗದ್ದೆಗೆಲ್ಲ ಹೋಗಿ ಬಂದಾಗ ಕಾಲು ಹುಳ ತಿನ್ನೋದು ಅಂತ ಹೇಳಿ ಒಂದು ಉಂಟಲ್ಲ, ಹಾಗೆ ಅದಕ್ಕೆ ತುಪ್ಪದಲ್ಲಿ ಅರಶಿನ ಹುಡಿಯನ್ನು ಬೆರೆಸಿ ಆ ಹುಳ ತಿಂದ ಜಾಗಕ್ಕೆಲ್ಲ ಹಚ್ಚುವುದುಂಟು. ಮತ್ತೆ ಅಡಿಗೆಯಲ್ಲಿ ಕೂಡ ಹಾಗೆ, ನಾವು ಇದನ್ನು ಪರಿಮಳಕ್ಕೆ ಮತ್ತೆ ಬಣ್ಣ ಬರಲಿಕ್ಕೆ ಬೇಕಾಗಿ ಮಾತ್ರ ಬಳಸುವುದಲ್ಲ, ಈ ನಂಜುಗಳೆಲ್ಲ ಹೋಗ್ಲಿಕ್ಕೆ ಬೇಕಾಗಿ, ತರಕಾರಿಗಳಲ್ಲಿರುವ ನಂಜನ್ನೆಲ್ಲ ಹೋಗ್ಲಿಕ್ಕೆ ಬೇಕಾಗಿ ಅರಶಿನ ಹುಡಿಯನ್ನು ಬಳಸ್ತೇವೆ. ಈ ಶೀತ ಮತ್ತೆ ಗಂಟಲು ಕೆರೆತ, ಕಫ, ಕೆಮ್ಮು ಇದಕ್ಕೆಲ್ಲ ಈ ಅರಶಿನ ಬಾರಿ ಒಳ್ಳೆಯದು. ಹಾಗೆ ಮತ್ತೆ ಕುದಿಸಿದ ಹಾಲಿಗೆ ಈ ಅರಶಿನ ಹುಡಿಯನ್ನು ಹಾಕಿ ಕುಡಿಯುವ ಕ್ರಮ ಉಂಟು. ಈ ದೊಡ್ಡ ಗಡ್ಡೆಗಳನ್ನು ಕೂಡ ನಾನು ಈ ಒಣಗಿಸ್ಲಿಕ್ಕಿರುವ ರೀತಿಯಲ್ಲೇ ಇದನ್ನು ಕೊರೆದುಕೊಳ್ತೇನೆ. ನೋಡಿ, ಇದೆಲ್ಲ ನಮಗೆ ಕೊರ್ದಾಯ್ತು. ಇದು ಕೊರ್ದದ್ದು, ಮತ್ತೆ ಕೊರ್ದಾಗುವಾಗ ನಿನ್ನೆ ರಾತ್ರಿ ಆಗಿದೆ, ಮತ್ತೆ ಇದು ಸ್ವಲ್ಪ ತುರಿದದ್ದು, ಮತ್ತೆ ಅದು ದೊಡ್ಡ ಗಡ್ಡೆ ಇತ್ತಲ್ಲ ಅದು. ಇದನ್ನೆಲ್ಲ ಬೇರೆ ಬೇರೆಯಾಗಿ ಒಣಗಿಸ್ತೇನೆ, ಮತ್ತೆ ಈ ತುರಿದದ್ದೆಲ್ಲ ಬೇಗ ಒಣಗಲಿಕ್ಕೆ ಚಾನ್ಸ್ ಉಂಟು. ಹಾಗೆ ಹೇಗಾದರೂ ಒಂದು ತೊಂದರೆ ಇಲ್ಲ, ಬೇಗ ನಮಗೆ ಒಣಗಿ ಸಿಕ್ಕಿದ್ರೆ ಸಾಕು. ನೋಡಿ, ಇದನ್ನು ಬಿಸಿಲಿನಲ್ಲಿ ಹಾಕಲಿಕ್ಕೆ ಒಣಗಿಸ್ಲಿಕ್ಕಿರುವ ಚಾಪೆ ಹಾಕಿದ್ದೇನೆ, ಇದರಲ್ಲಿ ಹೀಗೆ ಹಾಕಿ ಬೀಳ್ತಾ ಇದ್ದೇನೆ. ಈ ಅರಸಿನವನ್ನು ಇಡಿಯಾಗಿ ಒಕ್ಕಿದ್ಮೇಲೆ ಚಂದ ತೊಳೆದು ಅದನ್ನು ಹಾಗೆ ಬೇಯಿಸಿ ಮತ್ತೆ ಈ ರೀತಿಯಾಗಿ ಕೊರೆದು ಒಣಗಿಸಿ ಹುಡಿ ಮಾಡುವಂತಹ ಕ್ರಮ ಕೂಡ ಉಂಟು. ಈ ರೀತಿಯಾಗಿ ಕೂಡ ಮಾಡುವಂತಹ ಕ್ರಮ ಉಂಟು. ಈ ತುರಿದಂತಹ ಅರಸಿನ ಸ್ವಲ್ಪ ಬೇಗ ಒಣಗಬಹುದು, ಹಾಗಾಗಿ ನಾನು ಇದನ್ನು ಬೇರೆ ಒಣಗಿಸ್ತಾ ಇದ್ದೇನೆ. ಇದು ದೊಡ್ಡ ಗಡ್ಡೆಯದ್ದು, ಇದನ್ನು ಕೂಡ ಬೇರೆ ಒಣಗಿಸ್ತೇನೆ. ಇದನ್ನೆಲ್ಲ ಒಂದು 4 ದಿವಸ ಬಿಸಿಲಿಗೆ ಒಣಗಿಸುದು, ಸಂಜೆ ಆಗುವಾಗ ಒಳಗೆ ತೆಗೆದಿಡುವಂಥದ್ದು. ಮತ್ತೆ ಈ ತುರಿದದ್ದು ಮಾತ್ರ ಬೇಗ ಒಣಗಲಿಕ್ಕೆ ಚಾನ್ಸ್ ಉಂಟು, ಒಂದು 2 ದಿವಸ ಬಿಸಿಲು ಸಾಕಾಗ್ತದೆ. ನೋಡಿ, ಈಗ ಅರಶಿನ ಚೆನ್ನಾಗಿ ಒಣಗಿದೆ, 4 ದಿವಸ ಆಯಿತು ಬಿಸಿಲಿನಲ್ಲಿ ಒಣಗುದು. ನೋಡಿ, ಈ ರೀತಿಯಾಗಿ ಇಷ್ಟು ಕರುಕುರು ಅಂತ ಹೇಳುವಷ್ಟು ಒಣಗಿದೆ. ಇನ್ನು ಹುಡಿ ಮಾಡುವ ರೀತಿಯಲ್ಲಿ ಒಣಗಿದೆ. ಇದು ಸೈಡಿನ ಗಡ್ಡೆಯದ್ದು, ಹಾಗೆ ಇದು ನಡುವಿನ ಗಡ್ಡೆಯದ್ದು, ಮತ್ತು ಇದು ತುರಿದಿಟ್ಟಂಥದ್ದು. ಇದು 2 ದಿವಸ ಆಯಿತು, ಇದು ಮೊನ್ನೆ ಒಣಗಿದೆ, ಆದರೂ ಸಹ ಇವತ್ತು ಬಿಸಿಲಿಗೆ ಇಟ್ಟದ್ದು. ಇನ್ನೀಗ ಇದನ್ನು ತಗೊಂಡು ಹೋಗಿ ಇನ್ನು ಹುಡಿ ಮಾಡುವ. ಒಳ್ಳೆ ಪರಿಮಳ ಬರ್ತದೆ ಈಗಲೇ. ಇದನ್ನು ನಾನಿನ್ನು ಕುಟ್ಟಿ ಹುಡಿ ಮಾಡ್ತೇನೆ. ಕುಟ್ಟಿ ಹುಡಿ ಮಾಡಲಿಕ್ಕಿರೋ ವ್ಯವಸ್ಥೆ ಮಾಡಿದ್ದೇನೆ. ಇದು ಕಡಿಯುವ ಕಲ್ಲಿನಲ್ಲಿ ಹಾಕಿ ಕುಟ್ಟುದು. ಇದು ಸಬ್ಬಲು, ಸಬ್ಬಲಿನಲ್ಲಿ ಕುಟ್ಟಿ ಹುಡಿ ಮಾಡಬೇಕಷ್ಟೇ, ಬೇರೆ ಯಾವುದರಲ್ಲಿ ಕೂಡ ಹುಡಿ ಆಗುವುದಿಲ್ಲ. ಹಾಗೆ ಹುಡಿ ಮಾಡಿದ್ದನ್ನು ಜರಡಿ ಮಾಡಬೇಕಾಗ್ತದೆ. ಜರಡಿ ಮಾಡಿ ಇದರಲ್ಲಿ ದೊಡ್ಡ ತರಿ ಉಳಿದ್ರೆ ಅದನ್ನು ಪುನಃ ಹಾಕಿ ಕುಟ್ಟಿ ಹುಡಿ ಮಾಡುವಂಥದ್ದು, ಅದಕ್ಕೆ ಕೂಡ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ. ಇನ್ನೀಗ ನಾನು ಇದನ್ನು ಕುಟ್ತೇನೆ. ಈ ರೀತಿಯಾಗಿ ಕರುಕುರಾಗಿ ಒಣಗಿದ್ರೆ ಕುಟ್ಟಿ ಹುಡಿ ಮಾಡಲಿಕ್ಕೆ ಬೇಗ ಸುಲಭದಲ್ಲಿ ಮಾಡಲಿಕ್ಕೆ ಆಗ್ತದೆ. ಈಗಿನ ಕಾಲದಲ್ಲಿ ಯಾರು ಕೂಡ ಈ ರೀತಿಯಾಗಿ ಕುಟ್ಟಿಯೆಲ್ಲ ಹುಡಿ ಮಾಡುವುದಿಲ್ಲ, ಒಂದು ಆಮೇಲೆ ಹೊಡ್ತಾರೆ ಅಥವಾ ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಿಕೊಳ್ತಾರೆ. ಮೊದಲಿನ ಕಾಲದಲ್ಲೆಲ್ಲ ಹೀಗೆ ಮಾಡ್ತಾ ಇದ್ರು ಅಂತ ಹೇಳಿ ನಾನೀಗ ತೋರಿಸ್ತಾ ಇರೋದು ನಿಮಗೆ, ಅದಕ್ಕೆ ಬೇಕಾಗಿ ನಾನು ಈಗ ವಿಡಿಯೋ ಮಾಡ್ತಾ ಇರೋದು. ನೋಡಿ, ಎಷ್ಟು ಹುಡಿಯಾಗಿದೆ. ಇನ್ನೀಗ ಇದನ್ನೊಂದು ಸ್ವಲ್ಪ ಜರಡಿ ಮಾಡಿ ದೊಡ್ಡ ತರಿಯನ್ನು ಪುನಃ ಹಾಕಿಕೊಳ್ಳೋದು, ಪುನಃ ಹಾಕಿ ಪುನಃ ಕುಟ್ಟಿಕೊಳ್ಳೋದು. ನೋಡಿ, ಈಗ ಜರಡಿ ಮಾಡುವಾಗ ಒಳ್ಳೆ ಅರಶಿನ ಹುಡಿ ಇಲ್ಲಿ ಸಿಗ್ತದೆ, ದೊಡ್ಡ ತರಿಯೆಲ್ಲ ಮೇಲೆ ಉಳಿತದೆ. ನೋಡಿ, ಈಗ ತರಿಯನ್ನು ಪುನಃ ಹಾಕಿ ಕುಟ್ಟೋದು. ನೋಡಿ, ನಮಗೀಗ ಎಲ್ಲ ಅರಶಿನವನ್ನು ಕೂಡ ಹುಡಿ ಮಾಡಿ ಆಯಿತು, ಹುಡಿ ಮಾಡಿ ಜರಡಿ ಮಾಡಿ ತಂದಿದ್ದೇವೆ. ಇಲ್ಲಿ ನೋಡಿ, ನಿಮಗೀಗ ಕಾಣ್ಬೋದು ಇದೀಗ ಕಲರ್ಗಳು ಸ್ವಲ್ಪ ಬೇರೆ ಬೇರೆ ಆಗಿದೆ. ಇದೀಗ
ನಾನು ಫಸ್ಟಿಗೆ ತುರಿದಿಟ್ಟಿದ್ದಲ್ಲ, ಆ ತುರಿದಿಟ್ಟಂತ ಹುಡಿ ಇದೀಗ ಸ್ವಲ್ಪ ಕಲರ್ ಡಲ್ ಆಗಿ ಬ್ಲ್ಯಾಕ್ ಆಗಿ ಉಂಟು. ಹಾಗೆ ಇದು ದೊಡ್ಡ ಗಡ್ಡೆ ಇತ್ತಲ್ಲ, ಆ ಗಡ್ಡೆಯ ಹುಡಿ ಸ್ವಲ್ಪ ಹಳದಿಯಾಗಿಯೇ ಇದೆ, ನಿಮಗೆ ಕಾಣ್ಬೋದು. ಮತ್ತು ಇದು ನಾನು ಸಣ್ಣ ಸಣ್ಣ ಸೈಡಿನಲ್ಲಿದ್ದಂತಹ ಗಡ್ಡೆಗಳನ್ನೆಲ್ಲ ಕೊರೆದಿಟ್ಟಂತಹ, ಅದನ್ನು ಫಸ್ಟಿಗೆ ಹುಡಿ ಮಾಡಿದಾಗ ಈ ರೀತಿಯಾಗಿ ಸಿಕ್ಕಿತ್ತು. ಅದನ್ನು ಜರಡಿ ಮಾಡಿ ಉಳಿದಿತ್ತಲ್ಲ, ಆ ಹುಡಿಯನ್ನು ಮತ್ತೆ ಕೂಡ ಬುದ್ಧಿ ಹುಡಿ ಮಾಡಿದಾಗ ಈ ರೀತಿಯಾಗಿ ಆಗಿದೆ. ನನ್ನೊಂದು ಅನಿಸಿಕೆ ಅಂತ ಹೇಳಿದರೆ, ಈಗ ನಾವು ತುರಿದು ಒಣಗಿಸಿ ಹುಡಿ ಮಾಡಿದ್ದೇವಲ್ಲ, ಅದಕ್ಕಿಂತ ಕೊರೆದು ಒಣಗಿಸಿ ಹುಡಿ ಮಾಡಿದರೆ ಜಾಸ್ತಿ ಬಣ್ಣ ಬರ್ತದೆ, ಜಾಸ್ತಿ ಅರಶಿನ ಬಣ್ಣ ಬರ್ತದೆ. ಹಾಗೆ ಇದನ್ನು ನಾವು ಒಂದು ಡಬರಿಯಲ್ಲಿ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಟರುಂಟಲ್ಲ, ನಮಗೆ ವರ್ಷಗಟ್ಟಲೆ ಇದನ್ನು ಉಪಯೋಗಿಸ್ಬೋದು. ನೋಡಿ, ಇನ್ನೀಗ ಈ ಎಲ್ಲ ಅರಶಿನ ಹುಡಿಯನ್ನು ಈ ರೀತಿಯ ಡಬರಿಯಲ್ಲಿ ಹಾಕಿ ತುಂಬಿಸಿಡ್ತೇನೆ. ನಾವು ನಮ್ಮ ಮನೆಯಲ್ಲಿ ಸಾವಯವ ಗೊಬ್ಬರ ಹಾಕಿ ಬೆಳೆದಂತಹ ಅರಸಿನ ಉಂಟಲ್ಲ, ಒಳ್ಳೆ ಬಣ್ಣ ಮತ್ತು ಹಾಗೆ ಒಳ್ಳೆ ಪರಿಮಳ ಕೂಡ ಇರ್ತದೆ. ಹಾಗೆ ನಮ್ಮ ಚಾನಲಲ್ಲಿ ಹೀಗಿರುವ ಹೊಸ ಹೊಸ ವಿಷಯಗಳು ಬರ್ತಾ ಇರ್ತದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ಕಾರ.